ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರಂಗನಾಥ್ ಆರೆಂಜಿ. ಸೊ ಲಾಸ್ಟ್ ವೀಕ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ, ಏನಂದರೆ ಫೋಟೋಗ್ರಫಿ ಇನ್ ಕನ್ನಡ ಅಂತ ಹೊಸ ಸೀರೀಸ್ನ ನಿಮ್ಮ ಮುಂದೆ ತರ್ತೀವಿ ಅಂತ. ಸೊ ಅದಕ್ಕೋಸ್ಕರ ನಾವು ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಚಾನಲ್ನ ನೀವಿನ್ನೂ ಸಪೋರ್ಟ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೋದು. ಹಾಗೆ ಮೆಂಬರ್ ಆಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ಈಗ ಇನ್ ಕೇಸ್ ನಮಗೇನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀವಿ ಅಂದರೆ ತಡ ಯಾಕೆ, ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪರ್ಸ್ನಲಾಗಿ ಟ್ರಾವೆಲ್ಗೆ ನಾನು ಅಥವಾ ನನ್ನ ಟೀಮು ಟ್ರಾವೆಲ್ ಮಾಡುವಾಗ ಟ್ರಾವೆಲ್ ವೀಡಿಯೋಸ್ ಮಾಡುವಾಗ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಕ್ಯಾಮ್ರಾ ಬಂದು ನನ್ನ ಮೋಸ್ಟ್ ಫೇವ್ರೇಟ್ ಕ್ಯಾಮ್ರಾ ಅಂದರೆ ಗೋಪ್ರೋ. ಸೊ ಇಲ್ಲಿದೆ ನೋಡಿ, ಇದ್ರದ್ದು ಆಗಲೇ ನಾವು ಪ್ರಾಡಕ್ಟ್ ರಿವ್ಯೂ ಕೂಡ ಕನ್ನಡದಲ್ಲಿ ಮಾಡಿದ್ದೀವಿ, ಅದನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಅದನ್ನು ನೋಡ್ಬೋದು. ಸೊ ಇದ್ರದ್ದು ಕ್ಯಾಮ್ರಾ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದು ತುಂಬ ವೀಡಿಯೋ ಬಂದು ಸ್ಟೆಬಿಲಿಟಿ ಸಕ್ಕದಾಗಿರುತ್ತೆ. ನೀವು ವಾಕ್ ಮಾಡುವಾಗಿರ್ಬೋದು ಅಥವಾ ನೀವು ರನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಇದ್ರದ್ದು ಸ್ಟೆಬಿಲಿಟಿ ತುಂಬಾ ಸಕ್ಕದಾಗಿರುತ್ತೆ. ಮತ್ತು ಇನ್ನೊಂದು ಬೆಸ್ಟ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ನೀವು ನನ್ನ ಸುಮಾರು ಫಾಲ್ಸ್ ವಾಟರ್ ಫಾಲ್ಸ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಿ, ನಾನು ಈ ಕ್ಯಾಮ್ರಾನೆಲ್ಲ ನೀರೊಳಗಡೆ ಎಲ್ಲ ತೊಗೊಂಡೋಗಿ ತೋರಿಸಿದ್ದೀನಿ. ಇದು ವಾಟರ್ ಪ್ರೂಫ್ ಇರುತ್ತೆ, ನೀವು ನೀರೊಳಗಡೆ ಬಿದ್ದರೂ ಏನಾಗಲ್ಲ. ನೀರೊಳಗಡೆ ಏನಾದರೂ ವಾಟರ್ ಫಾಲ್ಸ್ ಈ ಥರ ಬೀಚಲ್ಲೆಲ್ಲ ನೀವು ಫುಟೇಜಸ್ ತೊಗೋತೀರಾ ಅಂತ ಹೇಳಿದ್ರೆ ಗೋಪ್ರೋ ಇಸ್ ದ ಬೆಸ್ಟ್ ಆಪ್ಷನ್. ಇದರಲ್ಲಿ ಲಿಮಿಟೇಷನ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಫೋಟೋ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಬೇಸಿಕಲಿ ಮೇಡ್ ಫಾರ್ ದ ವಿಡಿಯೋ ಪರ್ಪಸ್. ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ, 4K ಕ್ವಾಲಿಟಿವರೆಗೂ ಚೆನ್ನಾಗಿ ನೀವು ವಿಡಿಯೋ ತೊಗೋಬೋದು. ಸ್ಲೋ ಮೋಷನ್ ಆಪ್ಷನ್ ಇದೆ, ಟೈಮ್ ಲ್ಯಾಪ್ಸ್ ಆಪ್ಷನ್ ಇದೆ. ಸೊ ಇನ್ನೂ ತುಂಬಾ ಫೀಚರ್ಸ್ ಎಲ್ಲ ಇದೆ. ಆ ಫೀಚರ್ಸ್ ವಿಡಿಯೋನ ನೀವು ಪ್ರಾಡಕ್ಟ್ ರಿವ್ಯೂ ನಾವು ಏನು ಮಾಡಿದ್ದೀವಿ ಅದರಲ್ಲಿ ನೀವು ನೋಡ್ಬೋದು. ಮತ್ತು ಇದ್ರದ್ದು ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿ. ಕಾಸ್ಟ್ಲಿ ಅಂದರೆ ನಿಮ್ಗೆ ಅರೌಂಡ್ 35,000 ರುಪೀಸಲ್ಲಿ ನಿಮಗೆ ಗೋಪ್ರೋ ಹೀರೋ 8 ಸಿಗುತ್ತೆ. ಹಾಗೆ ಗೋಪ್ರೋ 9 ಅಂತ ಕೂಡ ಈಗ ಒಂದು ಹೊಸದಾಗಿ ರಿಲೀಸ್ ಮಾಡಿದ್ದಾರೆ ರೀಸೆಂಟಾಗಿ. ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಫ್ರಂಟ್ ಡಿಸ್ಪ್ಲೇ ಕೂಡ ನೋಡ್ಬೋದು, ಆ ಥರ ವ್ಲಾಗಿಂಗ್ ಇನ್ನೂ ಚೆನ್ನಾಗಿದೆ. ಸೊ ನಿಮಗೇನು ಬಜೆಟ್ ಇಶ್ಯೂ ಇಲ್ಲ, ನನಗೆ ಬಜೆಟ್ ಪ್ರಾಬ್ಲಮ್ ಏನಿಲ್ಲ, ನನಗೆ ಒಳ್ಳೆ ವೀಡಿಯೋಸ್ ಬರಬೇಕು, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಅನ್ನಾಗಿದ್ರೆ ನೀವು ಗೋಪ್ರೋ ಹೀರೋ 8 ಅಥವಾ ಹೀರೋ 9ನ ತೊಗೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಬೆಸ್ಟ್ ಥಿಂಗ್ ನಾವು ಯೂಸ್ ಮಾಡೋದೇನಂತ ಹೇಳಿದ್ರೆ, ಇಲ್ಲಿದೆ ನೋಡಿ, DJIಯಿಂದ ಬಂದಿರೋ ಮ್ಯಾವಿಕ್ ಮಿನಿ ಪ್ರೋ ಡ್ರೋನ್. ನೀವು ನಮ್ಮ ವೀಡಿಯೋಸಲ್ಲಿ ಸುಮಾರು ನೋಡಿರ್ಬೋದು, ನಾವು ಕೆಲವೊಂದು ಪ್ಲೇಸಸ್ಸಲ್ಲಿ ಡ್ರೋನ್ ಫುಟೇಜಸ್ ಎಲ್ಲ ತೊಗೊಂಡಿದ್ದೀವಿ. ಅಂಬಾತೀರ್ಥ ವೀಡಿಯೋ ಕೂಡ ತುಂಬ ಜನ ಇಷ್ಟಪಟ್ರಿ. ಸೊ ಅದನ್ನು ಇದೇ ಕ್ಯಾಮ್ರಾದಲ್ಲೇ ಯೂಸ್ ಮಾಡಿರೋದು, ಡ್ರೋನ್ ಕ್ಯಾಮ್ರಾ. ಸೊ ಇನ್ ಕೇಸ್ ಏನಾದರೂ ಡ್ರೋನ್ ವ್ಯೂ ಬೇಕು ಮೇಲ್ಗಡೆಯಿಂದ, ಅಂದರೆ ಮೇಲ್ಗಡೆ ಏರಿಯಲ್ ವ್ಯೂ ಫುಟೇಜಸ್ ಬೇಕು, ನಿಮಗೆ ವೀಡಿಯೋಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಡಿಫ್ರೆಂಟಾಗಿ ತೆಗಿಬೇಕು ಅಂತ ಹೇಳಿದ್ರೆ ನೀವು ಈ ಡ್ರೋನ್ನ ತೊಗೋಬೋದು. ಈ ಡ್ರೋನ್ದು ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಮುಂಚೆ ನಾವು ತೊಗೊಂಡಾಗ ಅರೌಂಡ್ 45,000-50,000 ರುಪೀಸ್ ಇತ್ತು, ಬಟ್ ಇವಾಗ ಇದು ಅಟ್ ಪ್ರೆಸೆಂಟ್ ಅಮೆಝಾನಲ್ಲಿ 1.5 lakhs ಎಲ್ಲ ತೋರಿಸ್ತಿದೆ. ಸೊ ನಿಮಗೆ ಬಜೆಟ್ ನಿಮಗೆ ಅಫೋರ್ಡೆಬಲ್ ಅಂತ ಇದ್ದರೆ ನೀವು ತೊಗೋಬೋದು. ನಿಮಗೆ ಓಕೆ ನನಗೆ ಇಷ್ಟೆಲ್ಲ ಅಮೌಂಟ್ ಕೊಟ್ಟು ತೊಗೊಳೋಕ್ಕಾಗಲ್ಲ ಅಂದರೆ, ಇಲ್ಲೋ ನಮ್ಮ ಹತ್ರ ಇನ್ನೊಂದು ಡ್ರೋನ್ ಇದೆ. ಇದು DJIಯಿಂದ ಬಂದಿರೋ ಟೆಲೋ ಡ್ರೋನ್ ಅಂತ. ಇದ್ರ ಪ್ರೈಸ್ ಬಂದು ಜಸ್ಟ್ 12,000 ರುಪೀಸ್ ಇರುತ್ತೆ. ನಿಮಗೆ ವಿಡಿಯೋ ಕ್ಲಾರಿಟಿ ಮತ್ತು ಸ್ಟೆಬಿಲಿಟಿ ನಿಮಗೆ ಟೆಲೋ ಡ್ರೋನ್ ಬಂದು ಈ ಡ್ರೋನ್ ಅಷ್ಟು ತುಂಬ ಚೆನ್ನಾಗಿರಲ್ಲ, ಬಟ್ ಬೇಸಿಕ್ ಯೂಸೇಜ್ಗೆ ಟೆಲೋ ಡ್ರೋನ್ ಇಸ್ ಬೆಟರ್. ಯಾಕಂದರೆ ನೀವು ಇನ್ ಕೇಸ್ ಇವಾಗ ಹೊಸದಾಗಿ ಡ್ರೋನ್ ಫ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆ ಡ್ರೋನ್. ಸೊ ಇದ್ರದ್ದು ವೆಯ್ಟ್ ಬಂದು 250 grams ಕಡಿಮೆ ಇರುತ್ತೆ, ಹಾಗಾಗಿ ನೀವು ಇದನ್ನು ಡ್ರೋನ್ನ ರಿಜಿಸ್ಟ್ರೇಷನ್ ಮಾಡೋದೇನು ಕಂಪಲ್ಸರಿ ಇರೋಲ್ಲ. ಸೊ ನೀವು ಬಜೆಟ್ನ ಪ್ಲ್ಯಾನ್ ಮಾಡಿಕೊಂಡು ಇವೆರಡರಲ್ಲಿ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಸೊ ಸುಮಾರು ಜನ ಕೇಳಿದ್ರಿ ನಮ್ಮ ವೀಡಿಯೋಸಲ್ಲಿ ಯಾವ ಡ್ರೋನ್ಸ್ ಆರ್ ಯೂಸ್ ಮಾಡೋದು ಅದ್ರ ಬಗ್ಗೆ ಹೇಳಿ ಅಂತ. ನೋಡಿ, ಇದೇ DJI ಡ್ರೋನ್ ಯೂಸ್ ಮಾಡೋದು. ಇದ್ರದ್ದು ಕೂಡ ಅಕ್ಷಯ್ ತುಂಬ ಒಳ್ಳೆ ಪ್ರಾಡಕ್ಟ್ ರಿವ್ಯೂ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ನೀವು ಡೀಟೇಲ್ಡ್ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಫೀಚರ್ಸ್ನೆಲ್ಲ ನೀವು ಆ ವಿಡಿಯೋ ನೋಡಿ ತಿಳ್ಕೊಬೋದು. ಸೊ ನಿಮ್ಗೆ ಅನಿಸ್ಬೋದು, ಏನಪ್ಪ ಇಷ್ಟೆಲ್ಲ ಡ್ರೋನ್ ಅಂತ ಹೇಳಿದ್ರೆ ಅದೊಂದು 70,000-80,000 ಆಗುತ್ತೆ, ಮತ್ತು ಗೋಪ್ರೋ ಬಂದು ಅರೌಂಡ್ 40,000 ಆಗುತ್ತೆ, ಸೊ ನನ್ನ ಕೈಲಿ ಶೂಟೇ ಮಾಡೋಕ್ಕಾಗಲ್ವಾ ಅಂತ ನಿಮ್ಗೆ ಅನಿಸ್ಬೋದು. ಸೊ ತಲೆ ಕೆಡಿಸ್ಕೋಬೇಡಿ, ನಿಮಗೆಲ್ಲ ಇನ್ನೊಂದು ಒಳ್ಳೆ ಟಿಪ್ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಆ್ಯಕ್ಚುಲಿ ನೀವು ಮೊಬೈಲ್ನ ಯೂಸ್ ಮಾಡಿಕೊಂಡು ಕೂಡ ಒಳ್ಳೆ ಫುಟೇಜಸ್ ನೀವು ತೊಗೋಬೋದು. ನಮ್ಮ ವೀಡಿಯೋಸಲ್ಲಿ ಸುಮಾರು ಈಗ ಎಲ್ಲಾದರೂ ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡದೇ ಹೋಗಿರ್ತೀವಿ. ಸೊ ಆ ಟೈಮಲ್ಲೆಲ್ಲ ನಮಗೇನಾದರೂ ಒಳ್ಳೆ ಪ್ಲೇಸ್ ಇಲ್ಲ ಒಳ್ಳೆ ಕಂಟೆಂಟ್ ಸಿಕ್ತಂತ ಹೇಳಿದ್ರೆ ನಾವು ಮೊಬೈಲಲ್ಲೇ ಶೂಟ್ ಮಾಡೋದು. ಸೊ ಮೊಬೈಲ್ ನೀವು ಬೈ ಮಾಡೋ ಥರ ಇದ್ದರೆ ಮೊಬೈಲ್ನಲ್ಲಿ ಒಳ್ಳೆ ವಿಡಿಯೋ ಫೀಚರ್ಸ್ ಇದೆಯಾ ನೋಡ್ಕೊಳ್ಳಿ. ಒಳ್ಳೆ FPS ಅಂತ ಬರುತ್ತೆ, ತುಂಬ ಈಗ ಅಡ್ವಾನ್ಸ್ಡ್ ಫೋನ್ಗಳಲ್ಲೆಲ್ಲ ನೀವು FPS ಜಾಸ್ತಿ ಇರೋದೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ 4K ವಿಡಿಯೋಸ್ ಸಪೋರ್ಟ್ ಮಾಡ್ತಿರೋದು. ಹಾಗೆ ಮೇನ್ ಫೀಚರ್ ಏನಂದರೆ ಮೊಬೈಲ್ನಲ್ಲಿ ಸ್ಟೆಬಿಲಿಟಿ ಆಪ್ಷನ್ ಇದೆಯಾ ನೋಡ್ಕೊಳ್ಳಿ. ವಿಡಿಯೋ ಸ್ಟೆಬಿಲೈಸೇಷನ್ ಅಂತ ಒಂದು ಫೀಚರ್ ಬರುತ್ತೆ,
ಇನ್ ಕೇಸ್ ಆ ಫೀಚರ್ ಇತ್ತಂದರೆ ನಿಮ್ಮ ಮೊಬೈಲ್ನಲ್ಲೇ ಕೂಡ ನೀವು ಅದನ್ನು ವಿಡಿಯೋಸ್ನ ತುಂಬಾ ಚೆನ್ನಾಗಿ ತೊಗೋಬೋದು. ಮೊಬೈಲ್ ಜೊತೆನೆ ನೀವು ಇನ್ನೊಂದು ಗಿಂಬಲ್ ಕೂಡ ಬರುತ್ತೆ, ಇದು DJI-ಯಿಂದ ಬಂದಿರೋ OM4 ಅಂತ. ಇದು ಮೊಬೈಲ್ಗೋಸ್ಕರ ಇರೋ ಗಿಂಬಲ್. ಈ ಗಿಂಬಲ್ನ ಯೂಸ್ ಮಾಡಿಕೊಂಡು ನೀವು ತುಂಬ ಸ್ಟೆಬಿಲೈಸ್ಡ್ ವಿಡಿಯೋಸ್ನ ಫಿಲ್ಮಿ ಎಫೆಕ್ಟಲ್ಲಿ ತೊಗೋಬೋದು. ಇದನ್ನು ಕೂಡ ನಾವು ಸುಮಾರು ವಿಡಿಯೋಸಲ್ಲಿ ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಇನ್ ಕೇಸ್ GoPro ಮತ್ತು ಇದೆಲ್ಲ ತೊಗೊಳೋಕ್ಕಾಗಲ್ಲ, ಕಾಸ್ಟ್ಲಿ ಅಂತ ಹೇಳಿದ್ರೆ ಈ ಗಿಂಬಲ್ನ ತೊಗೊಂಡು ನಿಮ್ಮ ಮೊಬೈಲ್ ಜೊತೆ ಯೂಸ್ ಮಾಡ್ಬೋದು. ಈ ಗಿಂಬಲ್ ಪ್ರೈಸ್ ಬಂದು ಅರೌಂಡ್ 12,000 ರುಪೀಸ್ ಇರುತ್ತೆ. ಇದ್ರದ್ದು ಕೂಡ ನಾವು ಡೀಟೇಲ್ಡ್ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಮತ್ತು ಫೀಚರ್ಸ್ ಎಲ್ಲ ಹೇಗಿದೆ ಇದನ್ನೆಲ್ಲ ನಾವು ಸ್ಯಾಂಪಲ್ ಫುಟೇಜಸ್ ಸಮೇತ ಒಂದು ಅತಿ ಶೀಘ್ರದಲ್ಲೇ ಒಂದು ವಿಡಿಯೋ ಕೂಡ ಮಾಡ್ತೀವಿ. ಸೊ ಅದನ್ನು ನೀವು ನೋಡಿ ಕಲಿಬೋದು ಹೇಗೆ ಇದನ್ನು ಯೂಸ್ ಮಾಡೋದು ಅಂತ. ಸೊ ನನ್ನ ಕೈಲಿ ಇದನ್ನು ಬೈ ಮಾಡೋಕ್ಕಾಗಲ್ಲ, ಬರೀ ಮೊಬೈಲ್ ಅಷ್ಟೇ ಇದೆ ನನಗೆ, 12,000 ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇನ್ನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲೊಂದು ಗೊರಿಲ್ಲಾ ಪಾಡ್ ಅಂತ ಇದೆ ನೋಡಿ. ಸೊ ಈ ಗೊರಿಲ್ಲಾ ಪಾಡ್ ಬಂದು ತುಂಬಾ ಹೆಲ್ಪ್ ಆಗುತ್ತೆ. ಹೇಗಂದರೆ ನೀವು ಜಸ್ಟ್ ಮೊಬೈಲ್ನ ತೊಗೊಂಡು ಇಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ, ಮೊಬೈಲ್ ತೊಗೊಂಡು ಈ ಥರ ಜಸ್ಟ್ ಫಿಕ್ಸ್ ಮಾಡಿಕೊಂಡು ನೀವು ನೋಡಿ, ವ್ಲಾಗಿಂಗ್ ಎಲ್ಲ ತುಂಬಾ ನಿಮಗೆ ನೀಟಾಗಿ ಒಂದು ವ್ಯೂ ಸಿಗುತ್ತೆ. ಫ್ರಂಟ್ ವ್ಯೂ ಡಿಸ್ಪ್ಲೇ ನೋಡಿಕೊಂಡು ಶೂಟ್ ಮಾಡ್ಬೋದು. ಹಾಗೆ ಮೊಬೈಲ್ ಗೊರಿಲ್ಲಾ ಪಾಡಲ್ಲಿ ನಿಮ್ಗೆ ಅಷ್ಟೊಂದು ಸ್ಟೆಬಿಲಿಟಿ ತುಂಬ ರೆಡ್ಯೂಸ್ ಆಗಲ್ಲ, ಈ ಗಿಂಬಲ್ ಅಷ್ಟೆಲ್ಲ ರೆಡ್ಯೂಸ್ ಆಗೋದಿಲ್ಲ. ಬಟ್ ನೀವೇ ಹ್ಯಾಂಡಲ್ ಮಾಡುವಾಗ ಸ್ವಲ್ಪ ಕೈನ ನೀಟಾಗಿ ಸ್ಟೇಬಲ್ ಆಗಿ ಇಟ್ಕೊಂಡು ನೀವು ವಾಕ್ ಮಾಡಿ. ಸೊ ಪ್ರಿಫರೇಬಲಿ ನೀವು ಮೊಬೈಲ್ ಗೊರಿಲ್ಲಾ ಪಾಡಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಮೂಮೆಂಟ್ನ ಕಮ್ಮಿ ಮಾಡಿ, ಆದಷ್ಟು ನಿಂತ್ಕೊಂಡೇ ಮಾತಾಡೋ ಥರ. ಈಗೆಲ್ಲ ಮಾಡಿದ್ರೆ ಮೊಬೈಲ್ ಮತ್ತು ಗೊರಿಲ್ಲಾ ಪಾಡ್ ಯೂಸ್ ಮಾಡಿಕೊಂಡು ಕೂಡ ನೀವು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ತೊಗೋಬೋದು. ಮತ್ತು ಈ ಗೊರಿಲ್ಲಾ ಪಾಡ್ ಏನು ತುಂಬ ಜಾಸ್ತಿ ಪ್ರೈಸ್ ಇರಲ್ಲ, ಅರೌಂಡ್ 400 ರುಪೀಸ್ 500 ರುಪೀಸ್ ಈ ಥರ ಇರುತ್ತೆ. ಸೊ ಹಾಗಾಗಿ ನಿಮಗೆ ತೀರಾ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲೇ ನೀವು ಈ ಥರ ಒಂದು ಸೆಟಪ್ನ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೊಂದು ಮೊಬೈಲ್ದು ಟ್ರೈಪಾಡ್ ಅಂತ ಕೂಡ ಬರುತ್ತೆ. ಈ ಟ್ರೈಪಾಡಲ್ಲೂ ಕೂಡ ನೀವು ಫಿಕ್ಸ್ ಮಾಡಿ ವಿಡಿಯೋ ತೊಗೋಬೋದು. ಈ ಟ್ರೈಪಾಡ್ ಪ್ರೈಸ್ ಕೂಡ ಏನು ತುಂಬ ಜಾಸ್ತಿ ಇರಲ್ಲ, ಅರೌಂಡ್ 700-800 ರುಪೀಸ್ ಈ ಥರ ಇರುತ್ತೆ. ಸುಮಾರು ಸಲ ಇದು ಗೇಮ್ ಚೇಂಜರ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ನೀವು ಇನ್ ಕೇಸ್ ಏನಾದರೂ ಇಂಟರ್ವ್ಯೂ ಶಾರ್ಟ್ಸು ಅಥವಾ ಸ್ಟೇಬಲ್ ಶಾರ್ಟ್ಸ್ ಸ್ಟಡಿ ಶಾರ್ಟ್ಸ್ ಬೇಕು, ಸ್ವಲ್ಪ ಹೈಟ್ ಇರೋದು ಅಂತ ಹೇಳಿದ್ರೆ ನೀವು ಈ ಮೊಬೈಲ್ ಫೋನ್ನ ನೀವು ಇದಕ್ಕೆ ಮೌಂಟ್ ಮಾಡಿ ಹೈಟಾಗಿ ಫಿಕ್ಸ್ ಮಾಡಿಕೊಂಡು ನೀವು ವಿಡಿಯೋ ತೊಗೋಬೋದು. ಸೊ ನಿಮ್ಗೆ ಇದೆಲ್ಲ ವೀಡಿಯೋಸ್ಗಾಯಿತು. ಆಡಿಯೋಗೆ ಕೂಡ ಕೆಲವೊಂದ್ಸಲ ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಒಂದು ಕಾಲರ್ ಮೈಕ್ನ ಯೂಸ್ ಮಾಡ್ತೀವಿ ನೋಡಿ ನಾನು ಹಾಕ್ಕೊಂಡಿರೋದು. ಸೊ ಈ ಕಾಲರ್ ಮೈಕ್ ಇದ್ದರೆ ನೀವು ಆಡಿಯೋ ಕ್ಲಾರಿಟಿ ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡ್ಬೋದು. ಕೆಲವೊಂದ್ಸಲ ಈಗ ಔಟ್ಡೋರ್ ತುಂಬ ನಾಯ್ಸ್ ಇತ್ತು ಅಥವಾ ನಿಮಗೆ ಸೌಂಡ್ ಅಕ್ಯುರೇಸಿ ತುಂಬ ಬೇಕು ಅಂತ ಹೇಳಿದ್ರೆ ನೀವು ಈ ಆಡಿಯೋ ಮೈಕ್ ಕಾಲರ್ ಮೈಕ್ನ ತೊಗೊಂಡು ಆಡಿಯೋನ ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿ ಕೂಡ ರೆಕಾರ್ಡ್ ಮಾಡ್ಕೋಬೋದು. ಇದಿಷ್ಟು ನೋಡಿ ನಾವು ಯೂಸ್ ಮಾಡ್ತಿರೋ ಇಕ್ವಿಪ್ಮೆಂಟ್ಸ್. ಹಾಗೆ ಇನ್ ಕೇಸ್ ನೀವೇನಾದರೂ ಈ ಯಾವುದೇ ಪ್ರಾಡಕ್ಟ್ನ ಇಲ್ಲಿರೋ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಡೀಟೇಲ್ಡ್ ಲಿಸ್ಟ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಈಚ್ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಬೇರೆ ಏನಾದರೂ ಕ್ವೇರೀಸ್ ಇದ್ದರೆ ಮತ್ತು ಬೇರೆ ಯಾವ್ದಾರನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ, ನಾನು ನಿಮ್ಮ ರಂಗನಾಥ್ RNG ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.